ತಂದ್ಬಿಟ್ಟು ಚುಚ್ಚಿಕೊತಾ ಇದ್ದಾರೆ ಪಾದದ ಹತ್ರ. ಹಾಯ್, ಹಲೋ, ನಮಸ್ಕಾರ. ಕನ್ನಡತಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿ ರುಚಿಯಾಗಿ ಸೀತಾಫಲದ ಐಸ್ ಕ್ರೀಮ್ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಬೇಗ ಮಾಡ್ಬೋದು, ಈಸಿಯಾಗಿರುತ್ತೆ. ಮಕ್ಕಳಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಎಲ್ಲ ಅಷ್ಟೊಂದು ದುಡ್ಡು ಕೊಡ್ತಾ ತಿನ್ನೋದ್ರ ಬದಲು ಮನೇಲೇ ಹೋಮ್ ಮೇಡ್ ತುಂಬ ಚೆನ್ನಾಗಿ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಬನ್ನಿ, ಈ ರೆಸಿಪಿನ ಹೇಗೆ ಮಾಡೋದು, ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ 1/2 ಲೀಟರ್ಷ್ಟು. ಇದಕ್ಕೆ 1 ಕಪ್ಪಷ್ಟು ಹಾಲಿನ ಪೌಡ್ರ್ ಹಾಕೋತಾ ಇದ್ದೀನಿ. ಹಾಲಿನ ಪೌಡ್ರ್ ಹಾಕೊಂಡ್ಮೇಲೆ ಹಾಲು ಜೊತೆಗೆ ಮಿಕ್ಸ್ ಆಗೋ ಥರ ಎಲ್ಲನೂ ಮಾಡ್ಕೊಳ್ಳಿ. ಹಾಲಿನ ಪೌಡ್ರೆಲ್ಲ ಅದ್ರ ಜೊತೆ ಮಿಕ್ಸ್ ಆಗಬೇಕು. 1 ಗಂಟೆ ಇರಬಾರ್ದು ಹಾಲಿನ ಪೌಡ್ರದ್ದು, ಹಾಲು ಜೊತೆ 1 ಗಂಟೆ ಇರಬಾರ್ದು. ಅದು ಗಂಟಿದ್ದರೆ ಐಸ್ ಕ್ರೀಮಲ್ಲಿ ಸಿಕ್ಬಿಡುತ್ತೆ, ಚೆನ್ನಾಗಿ ಹಚ್ಚಲ್ಲ. ಅದಕ್ಕೋಸ್ಕರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದು ಒಂದು ಕುದಿ ಬರಬೇಕಷ್ಟೇ, ಒಂದು ಕುದಿ ಬರೋವರೆಗೂ ಒಲೆ ಮೇಲೆ ಕಾಯಿಸ್ಕೊಳ್ಳಿ ಹಾಲನ್ನ. ಹಾಗೆಯೇ ಮಿಕ್ಸ್ ಮಾಡ್ಕೋತಾ ಇರಿ. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಈಗ ನೋಡಿ, ಒಂದು ಕುದಿ ಬಂದಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಕ್ರೀಮ್ ಹಾಕೋತಾ ಇದ್ದೀನಿ. ಕ್ರೀಮ್ ನಾನು 1/2 ಕಪ್ಪಷ್ಟು ಹಾಕೋತಾ ಇದ್ದೀನಿ. ಕ್ರೀಮ್ ಇಲ್ಲ ಅಂದರೆ ನೀವು ಕೆನೆ ಯೂಸ್ ಮಾಡ್ಬೋದು. ನಾನು ಹಾಲಿನ ಕ್ರೀಮ್ ಹಾಕ್ಕೊಂಡಿರೋದು, ಫ್ರೆಶ್ ಕ್ರೀಮು. ಈಗ ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಲನ್ನ ಆರೋದಕ್ಕೆ ಇಟ್ಬಿಡಿ. ಫುಲ್ ಆರಬೇಕು ಅದು ಹಾಲು. ಇವಾಗ ನೋಡಿ, ನಾನು ಸೀತಾಫಲನ ಬೀಜ ಬಿಡಿಸ್ಕೊತಾ ಇದ್ದೀನಿ. ಇದು ಊರಿಂದ ತೊಗೊಂಡಿದ್ದು ಸೀತಾಫಲ. ನಾನು ಆಲ್ರೆಡಿ ವಿಡಿಯೋನ ಡೀಟೇಲ್ ಆಗಿ ಹೇಗೆ ಸಿಪ್ಪೆ ಬಿಡಿಸೋದು, ಮೀನ್ಸ್ ಹೇಗೆ ಬೀಜ ಬಿಡಿಸ್ಕೊಳ್ಳೋದು, ಹಣ್ಣಿಗೆ ಸಪ್ರೇಟ್ ಮಾಡೋದು ಸೀತಾಫಲದ್ದು ಅಂತ ಹಾಕಿದ್ದೀನಿ. ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ರೈಟ್ ಸೈಡಲ್ಲಿ ನೋಡಿ ಲಿಂಕ್ ಬರುತ್ತೆ, ಅಥವಾ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಹಾಕಿರ್ತೀನಿ. ನೋಡಿಬಿಟ್ಟು ಅದನ್ನು ನಾವು ಮಾಡ್ಕೊಳ್ಳಿ. ಸೀತಾಫಲ ಬಿಡಿಸಾದ್ಮೇಲೆ ಇದು ಪಲ್ಪ್ ಸೀತಾಫಲದ ಸಪ್ರೇಟ್ ಇಟ್ಕೋತಾ ಇದ್ದೀನಿ. ಇದು ನೋಡಿ ರಸ, ಸೀತಾಫಲ ಹಣ್ಣಿಂದು ಇದು ಈ ಥರ ರಸದ ಥರ ಬಂದಿದೆ. ಇವಾಗ ಬನ್ನಿ, ಹೇಗೆ ಮಾಡೋದು ಐಸ್ ಕ್ರೀಮ್ ಅಂತ ನೋಡೋಣ. ಈಗ ನಾನು ಸಕ್ಕರೆ ಹಾಕೋತಾ ಇದ್ದೀನಿ 1/2 ಕಪ್ಪಷ್ಟು, ಮತ್ತು 2 ಕಪ್ಪಷ್ಟು ಸೀತಾಫಲದ್ದು ಹಣ್ಣಿಂದು ರಸ ಹಾಕೋತಾ ಇದ್ದೀನಿ. ಮತ್ತು ಕ್ರೀಮ್ ಹಾಲು ಮಿಕ್ಸ್ ಮಾಡಿದ್ವಲ್ಲ, ಅದು ಹಾಲು ಹಾಕೋತಾ ಇದ್ದೀನಿ. 1/2 ಲೀಟರ್ಷ್ಟು ಹಾಲಿಗೆ ನಾನು ಮಾಡಿದ್ದು ಮಿಕ್ಸು. ಈಗ ಇದೆಲ್ಲನೂ ಹಾಕ್ಕೊಂಡಾದ್ಮೇಲೆ ನಾನು ವೆನಿಲ್ಲಾ ಎಕ್ಸ್ಟ್ರಾಕ್ಟ್ ಹಾಕೋತಾ ಇದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ, ಇದು ಟೇಸ್ಟ್ ಇಷ್ಟ ನಂಗೆ, ಅದಕ್ಕೋಸ್ಕರ ಹಾಕ್ಕೊಳ್ಳೋದು. ಈಗ ನೋಡಿ, ನಾನು 1 ನಿಮಿಷದವರೆಗೂ ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. 1 ನಿಮಿಷ ಆದಮೇಲೆ ನಾನು 2 8-8 ಕಂಟೈನರ್ ಬಾಕ್ಸ್ ತೊಗೊಂಡು ಅದಕ್ಕೆ ಹಾಕೋತಾ ಇದ್ದೀನಿ. ನಾನು ಐಸ್ ಕ್ರೀಮ್ ಬಾಕ್ಸ್ ಇತ್ತು ಅದಕ್ಕೇ ಹಾಕಿದ್ದೀನಿ. ಇದಾದಮೇಲೆ ಇನ್ನೊಂದು ಚಿಕ್ಕ ಬಾಕ್ಸಿಗೆ ಹಾಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡಾದ್ಮೇಲೆ ನೀವು 2 ಅವರು ಫ್ರಿಡ್ಜಲ್ಲಿ ಇಟ್ಬಿಡಿ. ಫ್ರೀಜರಲ್ಲಿ 2 ಅವರ್ ಆದಮೇಲೆ ನೋಡಿ, ಒಂದು ಸ್ವಲ್ಪ ಆಲ್ರೆಡಿ ಐಸ್ ಕ್ರೀಮ್ ಥರ ಆಗಿದೆ. 2 ಅವರ್ ಆದಮೇಲೆ ಮತ್ತೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದು 1 ಬಾಕ್ಸಿಂದು, ಈಗ ಇನ್ನೊಂದು ಬಾಕ್ಸಿಂದು ನೋಡಿ ಸೇಮ್ ಅದೇ ಥರ ಆಗಿದೆ. ಈಗ ಮತ್ತೆ ಮಿಕ್ಸರ್ ಜಾರ್ಗೆ ನಾನು ಹಾಕೋತಾ ಇದ್ದೀನಿ ಅದು ಐಸ್ ಕ್ರೀಮ್ ಎಲ್ಲ. ಇನ್ನೊಂದು ಬಾಕ್ಸ್ ಹಾಕೋತಾ ಇದ್ದೀನಿ. ಈಗ ಮತ್ತೆ 1 ನಿಮಿಷ ನಾನು ರುಬ್ಕೊಂಡಿದ್ದೀನಿ, ಮತ್ತೆ 1 ನಿಮಿಷ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಇದನ್ನು ಬಾಕ್ಸ್ಗಳಿಗೆ ಹಾಕೋತಾ ಇದ್ದೀನಿ. ಇದು ಬಾಕ್ಸ್ಗಳಿಗೆ ಹಾಕ್ಕೊಂಡಾದ್ಮೇಲೆ 10 ಅವರ್ ಬಿಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ಇದು ಪಲ್ಪ್ನ ಇದ್ರೊಳಗಡೆ ಹಾಕೋತಾ ಇದ್ದೀನಿ. ಇದು ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಿದ್ರೆ ಐಸ್ ಕ್ರೀಮಲ್ಲಿ ನನಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೋತಾ ಇರೋದು. ಇದು ಟೇಸ್ಟ್ ಸಕದ ಇರುತ್ತೆ, ಒಂದ್ಸಲ ಈ ಥರ ಮಾಡಿಬಿಟ್ಟು ನೋಡಿ. ಇದಾದಮೇಲೆ 10 ಅವರು ನಾನು ಫ್ರಿಜಲ್ಲಿ ಇಡ್ತಾ ಇದ್ದೀನಿ. ಈಗ 10 ಅವರ್ ಆಗಿದೆ ನೋಡಿ, 10 ಅವರ್ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಂತ. ಮನೇಲೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಖುಷಿಯಾಗುತ್ತೆ ಅಲ್ವಾ. ನಾನು ಸ್ಕೂಪ್ ಇಲ್ಲ, ಸೊ ಸ್ಪೂನಲ್ಲೇ ತೆಗೆದು ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಂತೂ ಓಪನ್ ಮಾಡಿದರೆ, ಮನೇಲಿ ಜಾಸ್ತಿ ಜನ ಇದ್ದರೆ ಆವಾಗಲೇ ಖಾಲಿಯಾಗಿಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ನಾನೊಂದು ಬಟ್ಟಲಿಗೆ ಸರ್ವ್ ಮಾಡ್ಕೊಂಡಿದ್ರು, ಮೇಲ್ಗಡೆ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಯಮ್ಮಿಯಾಗಿತ್ತು, ಸೂಪರಾಗಿತ್ತು ಅಂತ ಹೇಳ್ಬೋದು. ಈ ರೆಸಿಪಿನ ಖಂಡಿತ ಟ್ರೈ ಮಾಡಿಬಿಟ್ಟು ನೋಡಿ ಮನೆ ಸೀತಾಫಲ ಇದ್ದರೆ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು. ಜೈ ಆಂಜನೇಯ.